ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತೀರ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನೀವು ಕ್ಯಾಬ್ ನೋಡ್ಬೋದು. ಸೊ ಈ ಕ್ಯಾಬ್ ಬಗ್ಗೆ ನಾನು ಹೇಳ್ತೇನೆ. ಓಕೆನಾ, ಅಂದ್ರೆ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಎಷ್ಟು ಇನ್ಕಮ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಯಾರ ಗಾಡಿ ಅಂತಂದ್ರೆ ಇದು ಮಸ್ಕಿ ಅಣ್ಣನ ಗಾಡಿ. ಯೋ ಮಸ್ಕಿ, ಹೊರಗೆ ಬರ, ಕುತ್ಕೊ ಹೋಗ್ಲಿ. ಆಯ್ತು ದೊಡ್ಡ ಮನ್ಸ ಇಲ್ಲ ನಮ್ಮ ಮಸ್ಕಿ ಅಣ್ಣ. ಈ ಕಡೆ ಮಂಗಳ ನಗರ ಕಡೆ ಅಂದ್ರೆ ಚಾಮರಾಜನಗರ ಕಡೆ ಇದ್ರೆ ನೋಡ್ರಿ, ಹಾಕೊಂಡ್ಬಿಟ್ರೆ ಹಂಗೆ ಅಣ್ಣ ಬೆಂದು ಸುಟ್ಟು ಬೆಂದೋಗ್ಬಿಟ್ಟವನ, ಹಂಗೆ ಸ್ವರ್ಗ ಹೋಗ್ಬಿಟ್ಟವನೆ. ಬಿಸಿಲು ಬಿಸಿಲು, ನಾವು ನೆರಳ ಹಾಕೊಂಡಿದ್ದೀವಿ. ಮತ್ತೆ ಮಸ್ಕಿಣ ಏನು ಸಮಾಚಾರ, ಏನು ಹೇಳ್ತೀಯ ಗಾಡಿ ಕ್ಯಾಬ್ ಬಗ್ಗೆ ಹೇಳೋಣ? ಯಾಕೆ ಓ ನಾಚಿಕೆ, ಹಿಂಗೆ ಹಾಕ್ತೀನಿ ನಾನು. ಓ ಮಸ್ಕಿ, ಕ್ಯಾಬ್ ಬಗ್ಗೆ ಹೇಳಯ್ಯ. ನಮ್ದು ಆಟೋ. ಸೊ ನನ್ನ ಸ್ನೇಹಿತರೆ ನೋಡ್ಬೋದು ನಮ್ಮ ಆಟೋ, ನಾನು ಆ ಕಡೆ ಸೈಡ್ಗೆ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮಸ್ಕಿ ಅಣ್ಣ ಗಾಡಿ ಒಂದು ವಿಡಿಯೋ ಮಾಡ್ಕೊಳೋ ಅಂತ ಹೇಳಿ. ಮಸ್ಕಿ ಅಣ್ಣ ತೂಗಿಡಿಸ್ತೀಯಲ್ಲ ಮಸ್ಕಿ ಅಣ್ಣ, ನೈಟ್ ಎಲ್ಲ ಫುಲ್ಲು ಜೋರು ದುಡಿಮೆ ಆಗೈತೆ ಮಸ್ಕಿ ಅಣ್ಣನ್ಗೆ. ಹಂಗಾಗಿ ತೂಗಿಡಿಕೆ ಮಸ್ಕಿ ಅಣ್ಣ ಏನಾದ್ರು ಹೇಳು ಪಾಪ. ಹೊಸಬ್ರು ಕಾರ್ ಹಾಕೋರಿದ್ರೆ ಏನ್ ಮಾಡ್ಬೋದಾ, ಮಾಡಕ್ಕಾಗಲ್ಲ, ಏನಂತೀಯ? ಗುಡ್ ಮಾರ್ನಿಂಗ್, ಏ ಹೇಳಯ್ಯ ಕರೆಕ್ಟ್ ಆಗಿ. ಇಲ್ಲ ಮಸ್ಕಿ ಅಣ್ಣ ಏನು ಹೇಳಲ್ಲ, ಏನು ಬಗ್ಗೆ ಕೇಳಲೇಬೇಡ ಅಂತವನೆ. ಮತ್ತೆ ನೀನ್ ಗಾಡಿ ಹಾಕಿದ್ಮೇಲೆ ಏನ್ ಅನ್ಸ್ತೈತೆ ಮಸ್ಕಿ ನಿನ್ಗೆ? ಓನರ್ ಅನ್ನೋ ಅಹಂಕಾರ ಬರ್ತಿದೆ. ಅಹಂಕಾರ ಬಂದ್ಬಿಟ್ಟೈತಂತೀಯ, ಅದ್ ಪರವಾಗಿಲ್ಲ ಬಿಡೆ, ಎಲ್ಲರಿಗೂ ಬರ್ತದೆ. ಅಹಮ್ಮ, ಮತ್ತೆ ನಿನ್ನ ಅಭಿಪ್ರಾಯವೇನು ಹೊಸಬ್ರು ಹಾಕೋಣೋದಾದ್ರೆ ನಿಮ್ಮ ಹೇಳಯ್ಯ. ನಾಚ್ಕಂತಿಲ್ಲ ಏನ್ ಹಾಕ, ಡೀಸೆಲ್ ಹಾಕಿಸ್ಕೊಂಡು ಡ್ಯೂಟಿ ಬೀಳುತ್ತೆ, ಇಷ್ಟಾದ್ರೆ ಮಾಡೋ ಇಲ್ಲಾದ್ರೆ ಇಲ್ಲ. ಅಷ್ಟೇ, ನೀನ್ ಎಷ್ಟು ಮಾಡ್ತಾ ಇದೀಯ ತಿಂಗಳಿಗೆ? ನಾನು ದಿನಕ್ಕೆ 1,000-1,500 ರೂಪಾಯಿ ಉಳಿಸ್ತಾ ಇದ್ದೀನಿ. ಆಮೇಲೆ ನೀನ್ ನಂಬೋದಾ? ಪ್ರೂಫ್ ಐತಾ? ಹಂಗ ತೋರ್ಸು ನಮ್ಮ ಸಬ್ಸ್ಕ್ರೈಬರ್ಗೆ, ಸರ್ಪಕರ ಎಲ್ಲಾರು ಹಂಗೆ ಮಾಡ್ಬೇಕು ಅಂತ. ಮಸ್ಕೇಣ ನಮ್ಮನ್ ಕಾರ್ ಒಳಗೆ ಕರಿಯಕ್ಕಿಲ್ವಾ? ಸ್ಟೈರಿಂಗ್ ಮೇಲೆ ಕುತ್ಕೊಳ್ಳಿ, ಹಂಗೆ ಡ್ರೈವರ್ ಸೀಟ್ ಅಂತ ಹೇಳಪ್ಪ. ಹಂಗೆ ಮಸ್ಕೇಣ ಬರ್ರಿ ಕಾರ್ ಒಳಗೆ ಕೂರುವ. ಸೊ ಮಸ್ಕೇಣ್ಣಂದು ಡಿವೈಸ್ ಅಲ್ಲಿ ನೋಡೋಣ ಮೊಬೈಲಲ್ಲಿ ಎಷ್ಟೆಷ್ಟು ಮಾಡ್ತಾನೆ ಹೆಂಗೆ ಅಂತ. ಸೊ ಲೈವ್ ಪ್ರೂಫ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬೆಂಗಳೂರಲ್ಲಿ ಕ್ಯಾಬ್ ಮಾಡ್ಬೋದಾ, ಆಟೋ ಬೆಟರ, ಕ್ಯಾಬ್ ಬೆಟರ್ ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋದಲ್ಲೇ ಮಸ್ಕೇಣ್ಣನ ಗಾಡಿ ಎಷ್ಟು ದುಡಿಮೆ ಮಾಡ್ತಾನೆ ಮಸ್ಕೇಣ್ಣ ಡೀಟೇಲ್ಸ್ ತಿಳ್ಕೊಳವ ಅವರ ಮೊಬೈಲಿಂದ. ಏನೇನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮಸ್ಕೇಣ ಸ್ವಲ್ಪ ಕಾಮಿಡಿ ಜಾಸ್ತಿ, ಬಾಯಿ ಹಂಗೆ ನಮಗೂ ತೊದಲಿಸುತ್ತೆ. ಮಸ್ಕೇಣ ಪಕ್ಕದಲ್ಲಿ ಇದ್ಬಿಟ್ರೆ ನಗು ಜಾಸ್ತಿ ಬರ್ತದೆ ನೋಡ್ತಾ ಇದ್ರೆ. ನೋಡ್ರೆ ಅಣ್ಣ ಏನಂದ್ರು ನಗೆ ಆಡ್ಕೊಂಡೇ ಇರ್ತಾನೆ. ಸೊ ಇದಿಷ್ಟು ನೋಡುವ ಬನ್ನಿ ಮಸ್ಕೇಣ್ಣ ಗಾಡಿ. ಮಸ್ಕೇಣ ತಗೊಂಡಿದ್ದು 2019 ಮಾಡ್ಲು ಗಾಡಿ ಇದು. ಏನ್ ಮಾಡಕ್ ಆಗಲ್ಲ ಪಾಪ ಮಸ್ಕೇಣ್ಣನು, ಹೊಸದಾಗ ಬಂದಿರೋದು ಫೀಲ್ಡ್ ಅಲ್ಲಿ. ಸೊ ಬನ್ನಿ ಕುರುವ ಒಳಗಡೆ. ಕೊಯ್ ಕೊಯ್ ಅಂತೈತೆ ಮಸ್ಕೇಣ್ಣ ನಿನ್ ಗಾಡಿ. ಹಂಗೆ ಇದೆ ಮಸ್ಕೇಣ್ಣಂದು ಗಾಡಿ, ಎಷ್ಟೋ ರನ್ ಆಗೈತೆ ಅಂತ ಕೇಳುವ ನೋಡುವ. ಏನ್ ಮಾಡಿದ್ರೆ 152,229 ಕಿಲೋಮೀಟರ್. ಮಸ್ಕೇಣ ನೀನ್ ಎಷ್ಟಿಗೆ ತಗೊಂಡಿದ್ದು? 139 ಇದ್ದಾಗ ಮಸ್ಕೇಣ ಗಾಡಿ ತೆಗ್ದಿದ್ದು. ಇವಾಗ ನೋಡ್ರಿ ಇಷ್ಟ ಆಗೈತೆ. ಹಾಗೆ ಸ್ನೇಹಿತರೆ ತಿಳ್ಕೊಣವ ಇವತ್ತು ಎಷ್ಟು ಇನ್ಕಮ್, ಯಾವ ತರ, ಮತ್ತೆ ಮಸ್ಕೇಣ ಗಾಡಿಗೆ ಬಂಡವಾಳ ಎಷ್ಟು ಹಾಕೋದ್ರು. ಸೊ ಬನ್ನಿ ತಿಳ್ಕೊಳ್ಳೋಣ ನಮ್ಮ ಮಸ್ಕೇಣ ಬಂಡವಾಳ ಎಷ್ಟು ಹಾಕಿದ್ದು, ಆಮೇಲೆ ದುಡಿಮೆ ಎಷ್ಟು ಮಾಡ್ತಾರೆ, ಎಷ್ಟು ತಿಂಗಳಾಯ್ತು ಮಸ್ಕೇಣ, ಎಷ್ಟು ತಿಂಗಳಾಯ್ತು ಗಾಡಿ ತಗೊಂಡು ಹೇಳ್ಬೇಕು? 3 months ಎಗೋ. ಮಸ್ಕೇಣ ಏನು ಹೇಳ್ತೀರ, ಹೆಂಗೆ ಈ ಕ್ಯಾಬ್ ಬಿಸ್ನೆಸ್ ಮಾಡ್ಬೋದಾ ಇಲ್ವಾ, ನಿಮ್ಮ ಅಭಿಪ್ರಾಯವೇನು? ಮಾಡ್ಬೋದಣ್ಣ, ಅಲ್ಲಿ ಕೇಳ ಅವ್ರು ಮಾಡ್ಬೋದಣ್ಣ. ಸೀರಿಯಸ್ ಆಗಿ ಹೇಳ, ಸೀರಿಯಸ್ ಆಗಿ ಮಾಡ್ಬೋದಣ್ಣ. ನೀನ್ ಎಷ್ಟು ಮಾಡ್ತಾ ಇದೀಯ? 1,000-1,200 ರೂಪಾಯಿ, 1,300 ರೂಪಾಯಿ ಅಷ್ಟು ಉಳಿಸ್ಕೊತೀನಿ. ಡೀಸೆಲ್ ಎಲ್ಲ ಕಳೆದು, ಡೀಸೆಲ್ ಎಲ್ಲ ಕಳೆದು ಒಂದು 2,000 ರೂಪಾಯಿಗೆ ಹಾಕಸ್, 800 ರೂಪಾಯಿಗೆ ಹಾಕಿಸ್ಬಿಟ್ಟು 2,000 ರೂಪಾಯಿ ಮಾಡ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ಕೊಡ್ತೀನಿ. ಅದ್ ನ್ಯಾಸಿ ದುಡಿಯಲ್ಲ ಅನ್ನೋ ಕಾರಣ ಏನ್ ಗೊತ್ತಾ, ಸೋಂಬೇರಿ ಅಣ್ಣ. ಸ್ವಲ್ಪ ಮಾತತ್ರ ನಿದ್ದೆ, ನನ್ ನಿದ್ದೆ ಬರ್ತೈತೆ, ನಿದ್ದೆ ಬರ್ತೈತೆ ಅಂತಾನೆ. ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಎಷ್ಟು ನಡೀತಾ ಇದೆ ಅಂತಂದ್ರೆ
ಬಿಸ್ನೆಸ್ ಕ್ಯಾಬ್ ಬಿಸ್ನೆಸ್ ಮೂರುವರೆ ಸಾವಿರ ರೂಪಾಯಿ ವರ್ಗನು ಬಿಸ್ನೆಸ್ ನಡೀತಾ ಇದೆ ಒಂದು ದಿವಸಕ್ಕೆ. ಐದ್ ಸಾವಿರ ಎಲ್ಲ ಬೇಡ, ಮೂರುವರೆ ಸಾವಿರ ರೂಪಾಯಿ ನಾರ್ಮಲ್ ಆಗಿ ಒಂದು 17-18 ಅವರ್ ಕರೆಕ್ಟ್ ಆಗಿ ಗಾಡಿ ಓಡಿಸ್ಕೊಂಡ್ರೆ ಸ್ನೇಹಿತರೆ ಅಷ್ಟಾಗುತ್ತೆ. ಬಟ್ ಮಸ್ಕಿ ಹಣ ಮಾಡೋದಿಲ್ಲ, ಏನ್ ಗೊತ್ತಾ, ಸೋಂಬೇರಿ ಮಸ್ಕಿ ಹಣ. ಈಗ ಕೇಳಿದ್ರಲ್ಲ ಒಂದ್ ಸಾವಿರ ಸಾವಿರ ರೂಪಾಯಿ ಅಂತ, ಅದ್ರಲ್ಲಿ ಏನ್ ಗೊತ್ತಾ, ಎರಡ್ ದಿನ ಹೋದ್ರೆ ಮೂರ್ ದಿನ ಹೋಗಲ್ಲ ಡ್ಯೂಟಿಗೆ. ಏನ್ ಮಸ್ಕಿ ಹಣ ನಿಜನ ಹೇಳು, ಮಾನ ಮರ್ಯಾದೆ ಏನ್ ಕಳಿಯೋದಿಲ್ಲ ಹೇಳು. ನಿಮ್ಮ ಏನ್ ಮಾಡ್ತಿ ಅದನ್ನ, ಹುಷಾರೆಲ್ಲ ಇರ್ತದೆ, ನನ್ ಬೆನ್ನು ನೋವು ಸೊಂಟ ನೋವು ಕಾಲ್ ನೋವು ಅಂತ ಕತೆ ಕಟ್ಟ ಜಾಸ್ತಿ, ಎಲ್ಲದಕ್ಕೂ ಒಂದು ರೀಸನ್. ಮಾತಾದ್ರೆ ನಾನು ಊರ್ಗೊಂಡೈತೀನಿ ಊರ್ಗೊಂಡೈತೀನಿ ಅಂತ ಹೊಂಟೈತಾನೆ. ಸೊ ಬೆಂಗಳೂರಲ್ಲಿ ನೀಟಾಗಿ ದುಡ್ಕೊಂಡ್ರೆ ಕ್ಯಾಬಲ್ ದುಡ್ಡು ಮಾಡ್ಬೋದು, ಬಟ್ ಏನಾದ್ರೆ ಮಸ್ಕಿನ ಮಾಡ್ತಾ ಇಲ್ಲ. ಎಲ್ಲದ್ರಲ್ಲೂ ಲಾಭ ಐತೆ ಬ್ರೋ, ಅವ್ರವ್ರು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್. ನಾನು ನೋಡಿ ಹೇಳ್ಬೇಡ, ಅಲ್ಲಿ ಕ್ಯಾಮ್ರಾ ನೋಡಿ ಹೇಳು. ಲಾಭ ಇಲ್ದೇನೆ ಏನು ಕೆಲಸ ಮಾಡಲ್ಲ, ಆದ್ರೆ ಮಸ್ಕಿ ಅಣ್ಣ ಲಾಭ ನೋಡ್ತಾನೆ, ಲಾಭ ಇಟ್ಕೊಂಡು ಎಲ್ಲ ಕೆಲಸ ಮಾಡೋದು. ಆದ್ರೆ ಏನ್ ಮಾಡ್ತಿ, ಹೆಂಗ್ ಮಾಡ್ತಾ ಇದೀಯ ಹೇಳು. ಅಲ್ಲ ಹೇಳ್ದಲ್ಲ ಬ್ರೋ, ಏನ್ ರಿಸಿಪ್ಟ್ ತಕ್ಕತ್ತಿಲ್ಲ, ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸಲ್ಲ ಜಾಸ್ತಿ. ಬೆಳಿಗ್ಗೆ ಒಂದ್ 5 ಗಂಟೆ ಗೆದ್ದು 6 ಗಂಟೆ 8 ಗಂಟೆ ಗಂಟೆ ಮಾಡ್ತೀನಿ, ತಿರ್ಗಾ 9 ಗಂಟೆಯಿಂದ ಒಂದ್ 11 ಗಂಟೆ 12 ಗಂಟೆ ಗಂಟೆ ಮಾಡ್ತೀನಿ. ನೋಡ್ರಿ ಈ ತರ ಅಂದ್ರೆ ಸರಿಯಾಗಿ ಡ್ಯೂಟಿ ಮಾಡ್ತಲ್ಲ, ಪೀಕ್ ಅವರ್ ಎಲ್ಲ ಮಾಡಿದ್ರೆ ಡ್ಯೂಟಿ ನಡೀತದೆ, ನಡೆಯಲ್ಲ ಅಂತಲ್ಲ. ಆದ್ರೆ ಮಸ್ಕಿ ಅಣ್ಣ ಮಾಡಲ್ಲ, ಟ್ರಾಫಿಕ್ ಕಾಲ್ ನೋವುತ್ತೆ ಅಂತ ಕತೆಗಳು ಸ್ವಲ್ಪ ಕಟ್ಟ ಜಾಸ್ತಿ. ಆ ರೀಸನ್ ಇಂದ ಡ್ಯೂಟಿ ಮಸ್ಕಿ ಅಣ್ಣ ಮಾಡೋದು ಕಮ್ಮಿ. ಬೆಂಗಳೂರು ಅಷ್ಟು ಕರೆಕ್ಟ್ ಆಗಿ ಗಾಡಿ ಓಡಿಸಲ್ ಬರಲ್ಲ ಈ ಟ್ರಾಫಿಕ್ ಅಲ್ಲಿ, ಅದಕ್ಕೆ ಟ್ರಾಫಿಕ್ ಕಮ್ಮಿ ಇದೆ ಓಡಿಸ್ಕೊತೀನಿ. ಮೊಬೈಲಲ್ಲಿ ಅರ್ನಿಂಗ್ಸ್ ತೋರಿಸ್ಬಿಟ್ಟು. ಸೊ ಅರ್ನಿಂಗ್ಸ್ ನಮ್ಮ ಮಸ್ಕಿ ಅಣ್ಣ ತೋರಿಸ್ತಾರಂತೆ. ಆನಂದ್ ಐತಾ ಹೆಸರು, ನಾವು ಮಸ್ಕಿ ಅಂತ ಕರಿತೀವಿ, ಸೊಳ್ಳೆ ಸೊಳ್ಳೆ ಅಂತ ಎಲ್ಲರೂ ಅವಾಗಿಂದ ಸ್ಟಾರ್ಟಿಂಗ್ ಇಂದ. ಮಸ್ಕಿ ಅಂದ್ರೆ ಸೊಳ್ಳೆ ಅಂತ ಅರ್ಥ. ಬಟ್ ಏನಂದ್ರೆ ಆನಂದ್ ಬಸವರಾಜ್, ಯಾವಣ್ಣ ನಿಮ್ದು? ಚಾಮರಾಜನಗರ ಪಕ್ಕ ಮಂಗಳ. ಮಂಗಳ ನೋಡಿ, ಆ ಕಡೆ ಇದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್, ನಮ್ ಸಬ್ಸ್ಕ್ರೈಬರ್ ಸುಮಾರು ಜನ ಆ ಕಡೆ ಇದಾರೆ. ಸ್ನೇಹಿತರೆ ಈ ವಿಡಿಯೋ ಬಂದು ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಎಷ್ಟ್ ದಿನ ಇಂದ ತೋರಿಸ್ತಾ ಇದ್ರೆ ಬರೀ ಓಲಾದ್ ಮಾತ್ರನೇ ಆಯ್ತಾ. ಇತ್ತೀಚೆಗೆ ಒಂದ್ 2-3 ದಿನ ಇಂದ ಊಬರ್ ಅಲ್ಲಿ ಏನೋ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಗಾಡಿನ, ಇದಕ್ ಮುಂಚೆ ಮಾಡಿರ್ಲಿಲ್ಲ, ಬರೀ ಇದ್ರಲ್ಲಿ ಮಾತ್ರ ಮಾಡ್ತಾ ಇದ್ದಿತ್ತು. 1ನೇ ತಾರೀಕಿಂದ ಟ್ರೈ ಮಾಡ್ತೀನಿ ಓಲಾದಲ್ಲಿ ಅರ್ನಿಂಗ್ಸ್ ಮಾಡಿರೋದನ್ನ, ಒಂದೊಂದ್ ದಿನ ಎಷ್ಟೆಷ್ಟು ಡ್ಯೂಟಿ ಮಾಡಿದಾರೆ ಅನ್ನೋದನ್ನ ತಿಳ್ಕೊಣವ. ಸೊ ಮಾರ್ಚ್ ತಿಂಗಳು ಅದು, ಬನ್ನಿ ನೋಡೋಣ. ಒಂದೇ ತರ ಇರಲ್ಲ ಬಿಸ್ನೆಸ್ ಅಂದ್ಮೇಲೆ, ಒಂದ್ ದಿನ ಜಾಸ್ತಿ ಒಂದ್ ದಿನ ಕಮ್ಮಿ ಇರುತ್ತೆ. ಆದ್ರೆ ಸೋಂಬೇರಿ ಅಣ್ಣ ಆಗಿರೋದ್ರಿಂದಾಗಿ ಸ್ವಲ್ಪ ಡ್ಯೂಟಿ ಕಮ್ಮಿನೇ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವತ್ತು 19ನೇ ತಾರೀಕಿಗೆ ವಿಡಿಯೋ ಮಾಡ್ತಿರೋದು, 2023 ಮಾರ್ಚ್. ಓಕೆನಾ? ಸೊ 19 ದಿನನ ಮಸ್ಕಿ ಎಷ್ಟನೇ ತಾರೀಕು ಬಂದಿದ್ದೀನಿ ಊರಿಂದ? 6ನೇ ತಾರೀಕು. 6ನೇ ತಾರೀಕು ಬಂದಿ ಅಂದ್ರೆ 6ನೇ ತಾರೀಕಿಂದ ಮಾತ್ರ ಬಾಡಿಗೆ ಮಾಡಿದ್ನ ತೋರ್ಸಕ್ಕಾಗೋದು, ಬನ್ನಿ ನೋಡುವ. ನೋಡ್ಬೋದು ಸ್ನೇಹಿತರೆ, ಯಾವ ಎಲ್ಲಿ ಮಸ್ಕಿ ಅಣ್ಣ ನಿಂದು ಇದೇನಾ? ಸೊ ಓಪನ್ ಆಯ್ತು, ಆಯ್ತು ಆಯ್ತು ಆಯ್ತು, ಓಪನ್ ಆಯ್ತು, ಆಗ್ತೈತೆ ಆಗ್ತೈತೆ, ತಿರುಗ್ತೈತೆ ತಿರುಗ್ತೈತೆ. ಏನ್ ಮಸ್ಕಿ ಅಣ್ಣ ಇಷ್ಟೊಂದು ಸ್ಲೋ? ಸೊ ಯಾರು ಕ್ಲಿಯರ್ ಇದೆಯಾ, ಕ್ಲಿಯರ್ ಕಾಣಿಸ್ತಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಆದ್ರೆ ನೋಡುವ, ಚೆಕ್ ಮಾಡ. ಇದು ಅರ್ನಿಂಗ್ಸು, ಅರ್ನಿಂಗ್ಸ್ ಅಲ್ಲಿ ಗಳಿಕೆಯ ಇತಿಹಾಸ ಏನ್ ಮಾಡಿದ್ರೆ ಮುಸ್ಕಿ, ಏನೇನೋ ಮಾಡ್ತಾ ಇದೆಯಲ್ಲ. ಕೆಲಕ್ಕಿಂದ ಎಷ್ಟನೇ ತಾರೀಕು ಗೊತ್ತ ಸ್ನೇಹಿತರೆ? ಇದು 6ನೇ ತಾರೀಕು. 6ನೇ ತಾರೀಕಿಂದ ಹಿಡಿದು 6ನೇ ತಾರೀಕಿಂದ 12ನೇ ತಾರೀಕುವರೆಗೂ, ಮಾರ್ಚು 12ನೇ ತಾರೀಕುವರೆಗೂ ಗಳಿಸಿರೋದು ಅಣ್ಣ ಅವರು 11,149 ರೂಪಾಯಿ. ಆದರೆ ಅಣ್ಣ ಬಂದಿದ್ದು 6ನೇ ತಾರೀಕು, ಡ್ಯೂಟಿ ಮಾಡಿದ್ದು 7ನೇ ತಾರೀಕಿಂದ. ನೋಡಿ ಇಲ್ಲೂ ಅಣ್ಣ ಏನೇನೋ ಮಿರಾಕಲ್ ಮಾಡೋ ಗೊತ್ತಣ್ಣ. ಇನ್ನೊಂದು ನೆಕ್ಸ್ಟ್ಗೆ ಒಂದ್ ದಿನ, ಇದು ಒಂದು ವಾರದಲ್ಲ ಇದು ಲೆಕ್ಕ ಹಾಕಿರೋದು. ಸೊ ಆಟೋದಲ್ಲಿ ಈ ತರ ಬರಲ್ಲ, ಬಟ್ ಏನಂತಂದ್ರೆ ಕ್ಯಾಬಲ್ ಒಂದ್ ವಾರದ ಗಳಿಕೆ ತರ ಕೊಟ್ಟಿರೋದು. ಸೊ ಇಲ್ಲಿ ನೋಡ್ಬೋದು 7ನೇ ತಾರೀಕು ಎಷ್ಟ್ ಮಾಡಿದಾರೆ ಅಂತಂದ್ರೆ 938 ರೂಪಾಯಿ. ಇನ್ನು
ಎಷ್ಟಿದು 8ನೇ ತಾರೀಕು 2473. ಆಮೇಲೆ 9ನೇ ತಾರೀಕು 2794. ಇದೆಲ್ಲ ಲಾಸ್ ಆಯ್ತಾ? ಒಂದು 7-8 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಗಾಡಿಗೆ. ಎಷ್ಟು ಮುಸ್ಕಿ ಬಂಡವಾಳ ಹಾಕಿರೋದು ನಿನ್ನ ಗಾಡಿಗೆ? 6.5-7 ಲಕ್ಷ ರೂಪಾಯಿ ಆಗುತ್ತೆ. ಸೊ ನೀವು ನೋಡ್ಬೋದು ಈ ಥರ ಗಳಿಕೆ ಮಾಡಿರೋದು. ನೀವು ಹೊಂಟೋಯ್ತು. ಸೊ ಇದಾದಮೇಲೆ 12ನೇ ತಾರೀಕಿಂದ 13ನೇ ತಾರೀಕಿಂದ ಹಿಡಿದು 19ನೇ ತಾರೀಕು ಸ್ನೇಹಿತರೆ, ಅಂದರೆ ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಆ ಡೇಟದು, ಅವ್ರಿಗೆ ಎಷ್ಟು ಮಾಡಿದ್ದಾರೆ ಅಂದರೆ 14,046 ರೂಪಾಯಿ ಇವತ್ತೊಂದು ಸೇರಿ 19ನೇ ತಾರೀಕು. ಇದರಿಂದ ಮುಂದಕ್ಕಿನ್ನ ಹೋಗಿಲ್ಲ, 1,500 ರೂಪಾಯಿ ಮಾಡೋಣ. ಇವಾಗ ಟೈಮ್ ಎಷ್ಟು? 1:23:31. ಅಲ್ಲಿಗೆ ಇನ್ನೊಂದು ಮಸ್ಕಿ ಹಣ ಒಂದು 2 ಅವರ್ ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ ಮಾಡಿದ್ರೆ ಒಂದು ಅರೌಂಡ್ 1,000 ರೂಪಾಯಿ ಟಚ್ ಮಾಡ್ಬೋದು ಮಾಡಿದ್ರೆ. ಆದರೆ ನಮ್ಮ ಮಸ್ಕಿ ಹಣ ಬಂದು ಸ್ವಲ್ಪ ಸೋಂಬೇರಿ ಆಗಿರೋದ್ರಿಂದಾಗಿ ಯಾವ ಥರ ಏನು ಅಂತ ಹೇಳೋಕ್ಕಾಗಲ್ಲ. ಇದು ನೋಡ್ಬೋದು ಸೋಮವಾರ 13ನೇ ತಾರೀಕು ದೊಡ್ಡದಾಗೈತೆ ಕ್ಯಾಂಡಲು. ಓಹೋ ಅಣ್ಣ, ಒಂದೇ ದಿನಕ್ಕೆ ನೋಡಿದ್ರೆ ಹೊಡೆದಿರೋದು ಬಾಡಿಗೆ 4,804 ರೂಪಾಯಿ. ಮಾರನೇ ದಿನ ಹೊಡೆದಿರೋದು ನೋಡ್ರಿ. ಮಾಡಿ ಇದು ದುಡ್ಡು ಮಾಡಿರೋ ಇದಕ್ಕೆ ಮಾರನೇ ದಿನಕ್ಕೆ ಹೋಗೇ ಇಲ್ಲ, ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿಬಿಟ್ಟವ್ರೆ ಟಾರ್ಗೆಟ್ನ. ಆಮೇಲೆ ನೋಡ್ರಿ ಇಲ್ಲಿ 2,953 ರೂಪಾಯಿ. ಅದು ನೆಕ್ಸ್ಟ್ ನೋಡ್ರಿ 1,271 ರೂಪಾಯಿ. 17ನೇ ತಾರೀಕು ಮಾಡೇ ಇಲ್ಲ, ಬೇಜಾರಾಗ್ಬಿಟ್ಟಿತ್ತಂತೆ. ಏನಕ್ಕೆ ಬೇಜಾರಾಗಿತ್ತು? ಮಸ್ಕೆ ತಲೆನೋಯ್ತಿತ್ತಂತೆ ಅಲ್ಲಿ. ಆಮೇಲೆ 18ನೇ ತಾರೀಕು ಇದು 18ನೇ ತಾರೀಕು 2,185 ರೂಪಾಯಿ. ಮತ್ತೆ ಇವತ್ತೊಂದು ಅರ್ನಿಂಗ್ದು 1,503 ರೂಪಾಯಿ ಆಗಿದೆ. ಇನ್ನು ಮಾಡಬೇಕು ನೆಕ್ಸ್ಟ್ ಇರೋದು. ಸೊ ಊಬರ್ ಲಿಸ್ಟ್ ಮಾಡಿದೆ ಮಸ್ಕೆ? ಊಬರ್ ಇಲ್ಲ ನಾನು. ಊಬರ್ದು ತರ್ಸಲ ಏನು ಹಾಕಿಲ್ಲ ಮಾಡಿ. ಈಗ ಬಂದು ನಮ್ಮ ಊಬರ್ ಅಲ್ಲಿ ನೋಡೋಣ. ಊಬರ್ ಓಪನ್ ಆಯ್ತಾ? ಆಗಿದೆ ನೋಡ್ಬೋದು. ಮಸ್ಕಿ ಹಣ್ಣೊಂದು ಅರ್ನಿಂಗ್ಸ್ಗೆ ಹೋಗೋಣ. ಓಕೆನಾ? ಇದು ಯಾವತ್ತೊಂದು ಮಸ್ಕಿ? ಇದು ಒಂದು 3 ದಿನ ಮಾಡಿದ್ದೀನಿ. ಇದು 13ನೇ ತಾರೀಕಿಂದ 20ನೇ ತಾರೀಕು. ಸೊ 13ನೇ ತಾರೀಕು ಅಟ್ಯಾಚ್ ಮಾಡಿದ್ದು ಗಾಡಿ ನೀನು. ಇದೊಂದು ಹಾಕ್ಕೊಳ್ಳಿ 1,284 ರೂಪಾಯಿ ಒಟ್ಟು ಒಂದು ವಾರದ್ದು. ಅದಕ್ಕಿಂತ ಮುಂಚಿತವಾಗಿಲ್ಲಲ್ಲ. ಇಲ್ಲ. ಸೊ ಅದೇ ಲಾಸ್ಟ್, ಇದೇ ಹೊಸದಾಗ ಅಟ್ಯಾಚ್ ಮಾಡಿರೋದು ಅಣ್ಣವರು. ಸೊ ಅದಕ್ಕಿಂತ ಮುಂಚೆ ಇಲ್ಲ ಸ್ನೇಹಿತರೆ ನೋಡಿ, 6ನೇ ತಾರೀಕಿಂದ ಯಾವುದೂ ಇಲ್ಲ. ಅದಕ್ಕೆ ಮುಂಚೆ ಯಾವುದೂ ಇಲ್ಲ, ಮಾಡೇ ಇಲ್ಲ ಅಂದರೆ ಅಟ್ಯಾಚೇ ಗಾಡಿ ಆಗಿರಲಿಲ್ಲ. ಸೊ 13ನೇ ತಾರೀಕಿಂದ ಇದ್ರಲ್ಲಿ ಮಾಡಿದ್ದಾರೆ. ಒಟ್ಟು ಎಷ್ಟಾಯ್ತು ಮುಸ್ಕಿ ಅಣ್ಣ? ಹಂಗೆ ಲೆಕ್ಕ ಹಾಕೋ ಇದಕ್ಕೆ. 1,046. 14,046 ಹಾಕು ಪ್ಲಸ್. ಅದು ಹಳೇದು 12,000 ಏನು ಚಿಲ್ಲರೆ ಇತ್ತು. 11,000. 11,049. ಪ್ಲಸ್ 1,250. ಟೋಟಲ್ ಮಾಡು. ಟೋಟಲ್ಲು 26,445. ಇನ್ನು ಯಾವುದೇ ಎಕ್ಸ್ಟ್ರಾ ಡ್ಯೂಟಿ ಏನು ಮಾಡಿಲ್ಲ, ಬರೀ ಓಲಾದಲ್ಲಿ ಮತ್ತು ಊಬರಲ್ಲಿ. ಓಲಾದಲ್ಲಿ ದುಡ್ದಿರೋದು ಗುರು ಇದು. ಇದಕ್ಕೆ ಡೀಸೆಲ್ ಎಷ್ಟು ಖರ್ಚಾಯಿತು ಮುಸ್ಕಿಣೆ? ಲೆಕ್ಕ ಹಾಕಿಲ್ಲ ಮತ್ತು ತೀರೋದಾಗ ಸರ್. ಅಂದಾಜು ಒಂದು ದಿನಕ್ಕೆ ಎಷ್ಟಾಯ್ತದೆ ಡೀಸೆಲ್ಲು? ಅಂದಾಜು ಒಂದು ದಿನಕ್ಕೆ ಒಂದು 600 ರೂಪಾಯಿ 700 ರೂಪಾಯಿ. 600-700 ರೂಪಾಯಿ. ಎಷ್ಟು ರೂಪಾಯಿ ದುಡಿಯಕ್ಕೆ? ಲೆಕ್ಕ ಹಾಕಿಲ್ಲ ನಾನು. ಯಾವುದೋ ಸುಮ್ಮ ತೀರೋದಾಗ ಹಾಕಿಸ್ತೀನಿ, ದುಡಿತೀನಿ ತೀರೋದಂತ. ಸರಿ ಒಂದು ಓಕೆ. ತೀರದಾಗ ಡೀಸೆಲ್ ಹಾಕೊಳೋದು ಮತ್ತೆ ಟೋಲ್ ಕೂಡ ಐತೆ. ಟೋಲ್ ಬಂದು ಕಸ್ಟಮರೇ ಕಟ್ತಾರೆ ಆಯ್ತಾ? ಅದು ಎಕ್ಸ್ಟ್ರಾ. ಇವೋ ಅದು ಮಸ್ಕಿ ಕೈಯಲ್ಲಿ ಏನು ಹೋಗಲ್ಲ, ಆನಂದ್ ಕೈಯಲ್ಲಿ ಏನು ಹೋಗಲ್ಲ, ಅದು ಕಸ್ಟಮರ್ಗೆ ಬಿಟ್ಟಿದ್ದು. ಮಸ್ಕಿ ಅಣ್ಣ, ಇದು ಟಿಪ್ಸ್ ಬಗ್ಗೆ ಏನಂತೀಯ? ಸೊ ಅಂದ್ರೆ ಯಾರ ಮಾಮೂಲಿ ಕ್ಯಾಶ್ ಕೊಟ್ಟವರು ಚೇಂಜ್ ಇಲ್ಲ ಅಂತಂದ್ರೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಎಷ್ಟು ಏನೋ ಒಂದು 20 ರೂಪಾಯಿ 10 ರೂಪಾಯಿ 2 ರೂಪಾಯಿ ಈ ಥರ ಚೇಂಜ್ ಏನಿರುತ್ತೆ ಅದು ಇಲ್ಲ ಅಂತಂದ್ರೆ ಬಿಟ್ಬಿಟ್ಟು ಹೌದಾ? ಹ್ಞೂ. ನೀ ಇಸ್ಕೊಳಲ್ಲ ಹಂಗಾದ್ರೆ ಯಾರೋ ಒಬ್ರು ಒಂದು 100 ರೂಪಾಯಿ ಕೊಟ್ಟಿರ್ಬೋದಪ್ಪ ಅಷ್ಟೇ. ಯಾರು ಕೊಡಲ್ಲ, ಕೊಡೋದು ದುಡ್ಡೇನು ಸುಮ್ಮನೆ ಸಿಗ್ತದೆ ಅಂಕಲ್. ಹಂಗೆ ನೀನು ಕೊಡಲ್ಲ, ಇನ್ನು ಮಾನಿಟೈಸೇಷನ್ ಆಗಿಲ್ಲ ಹಿಂಗೆ. ಬೇಡ ಬೇಡ, ಯಾಕಂದ್ರೆ ದುಡ್ಡು ಬರಲ್ಲ ನಿಮಗೆ. ಇವಾಗ ನಾನು ಕೆಲಸ ಕಾರ್ಯ ಬಿಟ್ಬಿಟ್ಟು ಬಂದು ನಿನ್ನ ಹತ್ರ ಜೊತೆಗೆ ವಿಡಿಯೋ ಮಾಡ್ತಿಲ್ವಾ, ಯಾಕೆ ಹೇಳುವ? ಎಲ್ಲರಿಗೂ ಗೊತ್ತಾಗ್ಲಿ 4 ಜನಕ್ಕೆ ಅಂತ. ಹಾ,
ಅದನ್ನ ನಾನು 2 hour 3 hour ಡ್ಯೂಟಿ ಮಾಡಿದ್ರೆ ದುಡ್ಡು ಬರಲ್ವಾ. ಬಟ್ ಏನ್ ಹೇಳು, ಎಲ್ಲರಿಗೂ ಒಂದು ಗೊತ್ತಾಗ್ಲಿ ಪಾಪ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ. ಸೊ ಯಾವ್ದಾದ್ರು ಒಂದು ಹೊಸ ಫೀಲ್ಡ್ ಗೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೂ ಅಷ್ಟು ಐಡಿಯಾ ಇರಲ್ಲ. ನೀನು ನನ್ ಫೋನ್ ಮಾಡಿ ಕೇಳಿಲ್ಲ ಎಷ್ಟೊತ್ತಿ ಕೇಳಿಲ್ವಾ, ಕೇಳಿದ್ಯಾ ಇಲ್ವಾ? ಮಾಡ್ರಿ ಅಂದ್ರೆ ಓಲಾ ಉಬರ್ ಅಂತ ಮಾಡ್ಬಿಡಿ, ಎಲ್ಲ ಸಿಗುತ್ತೆ. ಕಂಪ್ನಿಗಳಿಗೆ ಅಟ್ಯಾಚ್ ಆಗ್ಬೋದು, ಏನಾರ ಮಾಡ್ಬೋದು ಅಂದ್ರೆ ನಿಮ್ ಕಮಿಟ್ಮೆಂಟ್ ಗಳು. ಅಂದ್ರೆ ಮಸ್ಕಿ ಹೇಳಕ್ ಬರ್ತಿರೋದು ಏನಂತಂದ್ರೆ ಸ್ನೇಹಿತರೆ, ನಾರ್ಮಲ್ ಆಗಿ ಯಾವ್ದಾದ್ರು ಅಂತಂದ್ರೆ ಈ ನಿಮ್ ಹತ್ರ ಒಂದು ಗಾಡಿ ಇತ್ತು ಅಂತಂದ್ರೆ ಸೆಡನ್ ಅಲ್ಲಿ ಇದು ಬಂದು ಸೆಡನ್ ಕಾರು ಮಸ್ಕಿ ಅವ್ರದ್ದು, ಓಕೆನಾ, ಆನಂದದು ಮಸ್ಕಿ ಮಸ್ಕಿ ಬರ್ತದೆ ಅದೇ ಬಾಯಿ ಫುಲ್ಲು ಆನಂದ್ ಆನಂದ್ ಅಣ್ಣಂದು. ಸಡನ್ ಗಾಡಿನಲ್ಲಿ ಬಂದು ನೀವು ಓಲಾ ಊಬರು ಅಂತ ಹೊಡ್ಕೋಬಹುದು ಬಾಡಿಗೆ. ಅದು ನಾರ್ಮಲ್ ಸಿಟಿ ಒಳಗೆ ನಡೀತದೆ ಏರ್ಪೋರ್ಟ್ ಇದಕ್ಕೆ. ಮತ್ತೆ ಲಾಂಗ್ ಹೋಯ್ತೀವಿ ಅಂತಂದ್ರೆ ನೀವು ಕೆಲವೊಂದು ಟ್ರಾವೆಲ್ ಕೂಡ ಅಟ್ಯಾಚ್ ಮಾಡ್ಕೊಂಡ್ರೆ ಟ್ರಾವೆಲ್ಸ್ ಅಲ್ಲಿ ಕೂಡ ಮಾಡ್ಕೋಬಹುದು, ಡ್ಯೂಟಿ ಸಿಗುತ್ತೆ ಟ್ರಾವೆಲ್ಸ್ ಕಡೆಯಿಂದ ಅಂದ್ರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹಾಗೆ ಅದ್ರ ಜೊತೆಗೇನೆ ಈ ಐ ಟಿ ಕಂಪ್ನಿಗಳು ಕೂಡ ಗಾಡಿನ ಅಟ್ಯಾಚ್ ಮಾಡ್ಕೋಬಹುದು. ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ಯಾಕೇಜ್ ತರ ತಮ್ಮ 400 500 600 ಅಂತ ಕೊಡ್ತಾರೆ. ಅದ್ರ ಕಿಲೋಮೀಟರ್ ಬೇಸ್ ಮೇಲೆ ಅದು ಕೂಡ ಇರುತ್ತೆ, ತಿಂಗಳು ಬಿಲ್ ಇರುತ್ತೆ, ಅದ್ 45 ದಿನದ ಬಿಲ್ ಕೂಡ ಇರುತ್ತೆ. ಸೊ ಮಸ್ಕಿ ಅಣ್ಣ ಬರೀ ನಮ್ಗೆ ಫುಲ್ ಫ್ರೀಡಮ್ ಬೇಕು ಅಂತ ಅನ್ಬಿಟ್ಟು ಮಾಡ್ತಿರೋದು ಯಾವ್ದಪ್ಪ ಅಂತಂದ್ರೆ ಓಲಾ ಮತ್ತೆ ಊಬರ್. ಊಬರ್ ನಿನ್ನೆ ಮಾಡಿದ್ದು ಇಲ್ಲ ನಮ್ಗೆ ಒಬ್ರೆ ಸಾಕು ಅಂತಿದ್ರು, ಓಲಾ ಮಾತ್ರ. ಏನಣ್ಣ ನಾಗಾಡ್ಬೇಡ, ಬಾಯ್ ಬಿಟ್ಟು ಹೇಳು ಮರಯ್ಯ. ನೋಡಣ ಸ್ನೇಹಿತರೆ, ಇದು ನೋಡಣ ಕೆಲಸ ಮಾಡ್ತಿದ್ದೆ. ಮೊದ್ಲು ಟಾಟಾ ಕ್ಯಾಂಟ್ರಾಗ್ ಹೋಗ್ತಿದ್ದೆ ನಮ್ ಬಾಲಾಜಿ ಅಂತ, ಅವನು ಯೂಟ್ಯೂಬರ್, ವಾಯು ಪುತ್ರ ಲಾಕ್ಸ್ ಅನ್ಕೊಂಡ್ ಮಾಡ್ತಾನೆ, ಅವನ್ ಜೊತೆ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೆ? ಅದಕ್ಕಿಂತ ಮುಂಚೆ ಗಾರೆ ಕೆಲಸ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೆ? ಸ್ಕೂಲ್ಗೆ ಹೋಗ್ತಿದ್ದೆ. ಏ ಟೈಲ್ಸ್ ಎಲ್ಲ ಕರೆಯಕ್ ಹೋಗಿದ್ದಲ್ಲ? ಅದೇನೆ ಅಂಕಲ್, ಗಾರೆ ಕೆಲಸ ಟೈಲ್ಸ್ ಕೆಲಸ ಅಂತ ಒಂಥರ ಅಡ್ಜಸ್ಟ್ಮೆಂಟ್ ಆತರ. ಆಮೇಲೆ ಬೇಕ್ರಿ? ಬೇಕ್ರಿ ಏನಿಲ್ಲ, ಒಂದ್ 5 ದಿನ ಕೆಲಸ ಮಾಡಿದೆ. 5 ದಿವಸ ಅಷ್ಟು ಬಿಲ್ಡಪ್ ಕೊಟ್ಟ ನನ್ಗೆ ಅಪ್ಪ ಹಂಗೆ. ಆಮೇಲೆ ಇವಾಗ ಮೈಸೂರಲ್ಲಿ ಒಂದ್ ಅಂಗಡಿಲಿ ಕೆಲಸ ಮಾಡ್ತಿದೆ, ಬೋಟೆ ಬಜಾರ್ ಅಂತ. ಇವಾಗ ಏನ್, ಇವಾಗ ಯಾಕೆ ಕ್ಯಾಬ್ ಡಿಪಾರ್ಟ್ಮೆಂಟ್ ನೀನ್ ಬರಕ್ ಕಾರಣ ಏನು? ಮುಂಚೆನೆ ಒಂದ್ ತಿಂಗಳು ಬೇರೆಯವ್ರ ಗಾಡಿ ಓಡಿಸಿದೆ. ಅವ್ರ ಗಾಡಿಲಿ ನಂಗೆ 1,300 ರೂಪಾಯಿ ಅಂತ ಅನ್ಬಿಟ್ಟು ಕೊಡ್ತಾ ಇದ್ರು. ಇಲ್ಲ ಇಲ್ಲ, ಕಾರಲ್ಲೇನೆ ಇದೆ, ಸೇಮ್ ಓಲೋ ಬರು. 1,000 ಮಾಡಿದ್ರೆ ನಾನು ನನಗೆ 300 ರೂಪಾಯಿ, ನಾನು ಎಷ್ಟು ಮಾಡ್ತೀನಿ ಅಷ್ಟಕ್ಕೆ 300 ರೂಪಾಯಿ ಕೊಡ್ತೀನಿ ಅಂದ್ರೆ 1,300 ರೂಪಾಯಿ ಅಂತ ಪರ್ಸೆಂಟೇಜ್ ಆಗಿ ಕಳಿತಿದ್ರು. ಡೈಲಿ ಒಂದ 3,000 2,500 ಈ ತರ ಮಾಡ್ತಿದ್ನಲ್ಲ, ಮಾಮೂಲಿ ಒಂದ್ 2 ದಿನ ಹಿಂಗೆ ರಜಾ ಹಾಕ್ದೆ, ಬೈದು ನೀನು ಮಾಡಲ್ಲ ಬೇರೆ ಏನಾದ್ರು ನೋಡ್ಕೊಂಡ್ಬಿಟ್ಟು ಕಳಿಸ್ತಾ. ಆಮೇಲೆ ಹಿಂಗೆ ಮನೇಲಿ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ದುಡ್ಡು ಇಸ್ಕೊಂಡು ನಾನೇ ಸ್ವಂತ ಲೋನ್ ಹಾಕಿಸ್ಕೊಂಡ್ ಮಾಡಿದ್ವಿ. ಹಂಗೆ ಅಂದ್ರೆ ಸ್ವಾಭಿಮಾನದಿಂದ ಯಾಕೆ ಇವ್ರ ಹತ್ರ ಮಾತು ಕೇಳಬೇಕು ಅಂತ ಅನ್ಬಿಟ್ಟು ಸ್ವಂತವಾಗಿ ಸ್ವಿಫ್ಟ್ ಡಿಸೈರ್ ಕಾರ್ನ ತಗೊಂಡಿದ್ದಾರೆ. ಕಟ್ಟ ಕಡೆಯ ಪ್ರಶ್ನೆ ಉಳ್ಕೊಳೋದು ಏನಪ್ಪ ಅಂತಂದ್ರೆ, ನಮ್ಮ ಮಸ್ಕಿ ಅಣ್ಣಂದು ಫೋನ್ ಅಲ್ಲಿ ಅದನ್ನ ಡಿವೈಡ್ ಮಾಡಿ ನೋಡೋಣ, ಎಷ್ಟು ಎಷ್ಟು ದಿನ ಆಯ್ತು, ಎಷ್ಟು 6ನೇ ತಾರೀಕಿಂದ ಇದಕ್ಕೆ 15 ದಿನನಾ, 15 ದಿವಸ ಆಲ್ಮೋಸ್ಟ್ 14 ದಿವಸ ಲೆಕ್ಕಾಚಾರದಲ್ಲಿ ಒಂದ್ ದಿವಸಕ್ಕೆ ಎಷ್ಟು ದುಡ್ದಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟಿತ್ತು? 26,000 ಲೆಕ್ಕ ಮಾಡ್ಬಿಟ್ಟು ಆಮೇಲೆ 1,250 ಆಮೇಲೆ ಅದನ್ನ ಡಿವೈಡೆಡ್ ಬೈ 12 ದಿನಕ್ಕೆ ಮಾಡ್ಲ, 12 ದಿನ ಆಯ್ತಾ, 14 ದಿನ ಆಯ್ತಾ, 10 ದಿನ ಆಯ್ತು ಲೆಕ್ಕ. 2 ದಿನ ರಜಾ ಹಾಕೊಂಡಿಲ್ಲ 12 ದಿನದಲ್ಲಿ. ಹಂಗ ಬೇಡ, ಟೋಟಲ್ ಆಗಿ ಹಾಕು, ತೊಂದ್ರೆ ಇಲ್ಲ. ಅದ 2 ರಜಾ ಹಾಕಿ 14 ದಿನ, 12 ದಿನ ಅಂಕಲ್, 6-8 ದಿನಕ್ಕೆ ಬರೋದು ಇದು. ನೀನ್ ಅಂಕಲ್ ಅಂಕಲ್ ಅನ್ಬಿಟ್ಟು ನಂಗೆ ಬೇಜಾರು ಮಾಡಿಸ್ತೀಯ. ಸರಿ, 12 ದಿನ ಡಿವೈಡೆಡ್ ಬೈ 12 ದಿನ ಲೆಕ್ಕಕ್ಕೆ ಡೈಲಿ ಒಂದು ಲೆಕ್ಕದಲ್ಲಿ 2,203, ಅದರಲ್ಲೇ ಒಂದು 500 ರೂಪಾಯಿ ಡೀಸೆಲ್ ಹೋಗಿರುತ್ತೆ ಅನ್ಕೊಳ್ಳಿ ಒಂದ್ ದಿನಕ್ಕೆ. 600 ರೂಪಾಯಿ 1,600 ರೂಪಾಯಿ ಒಂದ್ ದಿನಕ್ಕೆ ಮಾಡಿರೋದು ಲಾಸ್ ಆಯ್ತಾ. ಈ ತರ ಮಾಡಕ್ ಹೋಗ್ಬೇಡಿ, ಯಾರಾದ್ರೂ ಗ್ಯಾಪ್ ಮಾಡೋದಾದ್ರೆ ತುಂಬಾನೇ ಲಾಸ್. ಊಟ ತಿಂಡಿ ಆಯ್ತಲ್ಲ ಅಂಕಲ್, ನಾ ಊಟ ತಿಂಡಿ ಅದ್ರಲ್ಲಿ ಎಷ್ಟು 200 ರೂಪಾಯಿ ಕಳಿತೀಯ? ಇಲ್ಲ ಅಂಕಲ್, 400 ರೂಪಾಯಿ ಹೋಯ್ತದೆ. ಏನೇ ಎಷ್ಟು ಮಸ್ಕಿ ನಿಂದು ಖರ್ಚು? 300-400 ರೂಪಾಯಿ ಅಂತ. ಏನಪ್ಪ ದುಶ್ಚಟಗಳು ನಿನ್ಗಿರೋದು? ಊಟ ತಿಂಡಿ ಜ್ಯೂಸು ತರದ್ರಲ್ಲಿ ಹಂಗೆ ಒಂದ್ 400 ರೂಪಾಯಿ ಹೋಯ್ತದೆ. ಒಟ್ಟು ಲಾಸ್ಟ್ ಉಳಿದಿದ್ದು 1,200 ರೂಪಾಯಿ ಡೈಲಿ. ಅಪ್ಪ ಇಷ್ಟ ಭಾರಿ ಲಾಸು.
ಬಾರಿ ಲಾಸ್ ಆಯ್ತಾ. ಇವನ್ ಕಾರ್ 6 ಲಕ್ಷ 7 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಲೆಕ್ಕದಲ್ಲಿ ನೋಡಿದ್ರೆ ಒಂದು ಟೀ ಕಾಫಿ ಅಂಗಡಿ ಮಡಗ್ಬಿಟ್ರೇನೆ ಫಲಾಗೆ ಒಂದು ಟೀ ಕಾಫಿ ಅಂಗಡಿ ಮಡಗಿದ್ರೇನೆ ಆ ದುಡ್ಡನ್ನ ಆರಾಮಾಗಿ ದುಡಿಬಹುದು. ಅಷ್ಟು ಇಲ್ಲ ಅಂತಂದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ತೀವಲ್ಲ ಈ ಗೋಲ್ಗಪ್ಪ ಮಾಡ್ತಾರಲ್ಲ ಆ ಗೋಲ್ಗಪ್ಪದಲ್ಲೇನೆ ಆ ದುಡ್ಡು ಆರಾಮಾಗಿ ಬರುತ್ತೆ. ಸೊ 7 ಲಕ್ಷ 7 ಲಕ್ಷ ರೂಪಾಯಿ ಅಂತ ಬಂಡವಾಳ ಹಾಕೋ ಅವಶ್ಯಕತೆನೆ ಇಲ್ಲ. ಇದು ಲಾಸು ಮಿನಿಮಮ್ ಅಂತಂದ್ರು 1800 ರೂಪಾಯಿ ಇಂದ 2000 ರೂಪಾಯಿ ಎತ್ಕೊಂಡು ಹೋಗಿಲ್ಲ ಅಂದ್ರೆ ಲಾಸ್. ಏನ ಮಸ್ಕೇಣ ಇನ್ಮೇಲೆ ಹೆಂಗ್ ಮಾಡ್ತೀಯ ಡ್ಯೂಟಿ ನೀನು? ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರ ಅಲ್ಲ ನೀನ್ ಹೇಳ ಇಷ್ಟು ಸೋಮೇರಿ ಮಾಡ್ಕೋಬಿಡಕ್ಕೆ ಎಲ್ಲಾರ್ಗು ಆಮೇಲೆ ಅವ್ರು ಅನ್ಸ್ತಾರೆ. ಇಲ್ಲ ಮಾಡ್ಬೋದು, ನಾನ್ ಮಾಡಿಲ್ಲ ಅಷ್ಟೇನೆ. ನಂದು ಆರೋಗ್ಯದಲ್ಲಿ ಏರುಪೇರು. ಆರೋಗ್ಯದಲ್ಲಿ ಏನು ಏರುಪೇರೇನಿಲ್ಲ ಅಣ್ಣ, ಬಿಟ್ರೆ ಸಾಕು ರೂಮ್ ಕೊಂಡೋಯ್ತಾರೆ. ಮಾತ ಹತ್ರ ಸಾಕು ನಮ್ಮ ಮನೆಗೆ ಹೋಯ್ತೀನಿ. ಇದು ನಾಳೆ 20ನೇ ತಾರೀಕು ಯುಗಾದಿ ಹಬ್ಬ ಐತೆ, ಊರಿಗೆ ಹೋಯ್ತೀನಿ ಅಂತ ಕೂತಿದ್ದ. ಸೊ ನಾನು ಹೇಳ್ದೆ ಅಯ್ಯೋ ಸುಮ್ಮನೆ ಡ್ಯೂಟಿ ಮಾಡಯ್ಯ ಅಂತಂದ್ಬಿಟ್ಟು. ಹಂಗಾಗಿ ಡ್ಯೂಟಿ ಮಾಡ್ತಾರೆ ಅಣ್ಣ ಅವರು, ಇಲ್ಲಾಂದ್ರೆ ಯುಗಾದಿಗೆ ಈ ಸತಿ ಫುಲ್ಲು ಹಾಗೆ. ಸೊ ಸ್ನೇಹಿತರೆ ಇದಿಷ್ಟು ಮಸ್ಕಿ ಅಣ್ಣನ ಗಾಡಿ ಡೀಟೇಲ್ಸು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮುಖಾಂತರವಾಗಿ ಪ್ಲೀಸ್ ಕೇಳಿ. ನನಗಂತೂ ಹೋಗಿಬೇಡಿ, ಒಳಗಡೆ ಅದೇನ್ ಜ್ವರ ಗಿರ ಏನಿಲ್ಲ. ಸ್ವಲ್ಪ ಇದ್ರಲ್ಲಿ ಏನಂದ್ರೆ ನೀರ್ ಚೆನ್ನಾಗಿ ಕುಡಿಬೇಕು, ಯಾಕಂದ್ರೆ ಬಿಸಿಲು ಜಾಸ್ತಿ ಐತೆ ಇವಾಗ, ದಗೆ ಹೊಡಿತೈತೆ. ಹಂಗಾಗಿ ಅದೇನಾಗುತ್ತೆ ಜ್ವರ ಬಂದಂಗೆ ತಲೆನೋವು ಆದಂಗೆ ಆಗುತ್ತೆ. ಅಣ್ಣ ಮಾತ್ರ ಈ ತರ ಎಲ್ಲ ಮಿರಾಕಲ್ ಮಾಡ್ತಾರೆ ಸೋಂಬೇರಿ. ಅದ್ರಲ್ಲಿ ದೂಸರ ಮಾತಂತೂ ಇಲ್ಲ. ಮತ್ತೆ ಅಹಂ ಸ್ವಲ್ಪ ಜಾಸ್ತಿ ಅಣ್ಣನಿಗೆ ಈಗೋ ಎಷ್ಟು ಒಂದು 5-6 ವರ್ಷದಿಂದ ಪರಿಚಯ. ಮಸ್ಕಿ ಡೈಲಿ ಕಾಂಟ್ಯಾಕ್ಟಲ್ಲಿ ಇರ್ತಾನೆ, ಒಳ್ಳೆಯವನೇ ಆದರೂ ಸೋಂಬಿ ಅಲ್ಲಡ. ಇದಿಷ್ಟಿದೆ. ಸೊ ಮಸ್ಕಿ ಅಣ್ಣನಿಗೆ ತುಂಬ ಥ್ಯಾಂಕ್ಸ್, ಟೈಮ್ ಕೊಟ್ಟು ನಮಗೋಸ್ಕರ ವಿಡಿಯೋ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾನೇ ವಿಡಿಯೋ ಮಾಡಿ ಹಾಕ್ಬೋದು, ಅದಕ್ಕೊಂಥರ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಲೈವ್ ನಿಮ್ಗೂ ಒಂದು ಐಡಿಯಾ ಬಂದಂಗೆ ಇರುತ್ತಲ್ವಾ, ಈ ಒಂದು ಕ್ಯಾಬ್ ಮಾಡಿದ್ರೆ ಯಾವ ಥರ ಏನು ಮಾಡ್ಬೋದು ಅನ್ನೋದನ್ನ. ಅದಕ್ಕೆ ಅವ್ರದ್ದೇನು ದುಡಿಮೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಹಾಗೆ ಮಸ್ಕಿ ಅಣ್ಣ ಬೇರೆ ಯಾವುದೋ ಕಂಪ್ನಿಗೆ ಅಟ್ಯಾಚ್ ಮಾಡೋಣ ಅಂತ ಇದ್ದಾರೆ. ಸೊ ಅಟ್ಯಾಚ್ ಮಾಡಿದ್ಮೇಲೆ ಇನ್ನೊಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ, ಯಾವ ಥರ ಏನು ಅಂತ ಅವ್ರು ಮಾಡಲಿ. ಓಕೆ, ಸೊ ಮತ್ತೆ ಇನ್ನೊಂದು ವಿಡಿಯೋದಿಂದ ಸಿಗ್ತೀನಿ ಸ್ನೇಹಿತರೆ. ಇದಿಷ್ಟು ನೀವೇನು ವಿಡಿಯೋದಲ್ಲಿ ನೋಡಿದ್ರಲ್ಲ ಕ್ಯಾಬ್ ಡಿಪಾರ್ಟ್ಮೆಂಟ್, ಕ್ಯಾಬ್ನಲ್ಲ ಆಗುವಂಥ ದುಡಿಮೆ ಆಗುತ್ತೆ, ಬಟ್ ಕಷ್ಟಪಟ್ಟು ಶ್ರಮಪಟ್ಟು ಮಾಡಬೇಕು. ಕಷ್ಟ ಇದೆ, ಎಲ್ಲ ಕೆಲಸ ಯಾವುದೂ ಈಸಿ ಇಲ್ಲ, ಯಾಕಂದರೆ ಇದು ಬಂದು ಬಿಸ್ನೆಸ್ಸು. ಬಿಸ್ನೆಸ್ ಒಂದಿನ ಜಾಸ್ತಿ ಆಗುತ್ತೆ, ಒಂದಿನ ಕಮ್ಮಿ ಆಗುತ್ತೆ. ನಾವೆಷ್ಟು ಬಿಸ್ನೆಸ್ಸಲ್ಲಿ ಎಷ್ಟು ಟೈಮ್ ಕೊಟ್ಟು ನಾವು ಮಾಡ್ತೀವಿ ಅಷ್ಟು ದುಡಿಮೆ ಇನ್ಕಮ್ ಆಗುವಂಥದ್ದು. ಸೊ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ, ಥ್ಯಾಂಕ್ ಯು.